ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಕ್ತಿ ಗಣಪತಿ ನಗರ ವಾರ್ಡ್ ಜೆಡಿಎಸ್ ಪಕ್ಷದ ಪ್ರಭಾವಿ ಮುಖಂಡರಾದ ಶ್ರೀಯುತ ಸುರೇಶ್ ಗೌಡ ಅವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ. ಸ್ನೇಹಜೀವಿ ನಿಷ್ಠಾವಂತ ಜೆಡಿಎಸ್ ಮುಖಂಡರಾದ ಶ್ರೀಯುತ ಸುರೇಶ್ ಗೌಡ ಅವರ ಜನ್ಮದಿನದ ಪ್ರಯುಕ್ತ ಜೆಡಿಎಸ್ ಪಕ್ಷದ ಕ್ಷೇತ್ರದ ಹಿರಿಯ ಮುಖಂಡರು ಕಾಮಾಕ್ಷಿ ಪಾಳ್ಯ ರಾಜಣ್ಣರವರು, ಜೆಡಿಎಸ್ ಮುಖಂಡರಾದ ಶಿವಕುಮಾರ್ ಬಾಬಿ ಹಾಗೂ ಜೆಡಿಎಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಗೋಪಾಲ್, ಸಮಾಜ ಸೇವಕರಾದ ನರಸೇಗೌಡರು, ಸುರೇಶ್ ಗೌಡರವರ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ಹಿರಿಯ ನಾಯಕರಾದ ಶ್ರೀಯುತ ಸಿ ರಾಜಣ್ಣರವರು ಮಾತನಾಡಿ, ಸುರೇಶ್ ಗೌಡರವರು ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರಾಗಿ ಬೆಳೆಯಲಿ ಎಂದು ಜನ್ಮದಿನದ ಶುಭಾಶಯ ತಿಳಿಸಿದರು. ಸುರೇಶ್ ಗೌಡ ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಕಮಲಾನಗರದಲ್ಲಿ ನಮ್ಮೊಟ್ಟಿಗಿದ್ದಾನೆ. ಪಕ್ಷ ಕಟ್ಟುವಂತ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾನೆ. ಹಾಗಾಗಿ ಭಗವಂತ ಮತ್ತೆ ತಾಯಿ ಚಾಮುಂಡೇಶ್ವರಿ ಅವನಿಗೆ ಒಳ್ಳೆ ಆಯುರ ಆರೋಗ್ಯವನ್ನು ಕೊಡ್ಲಿ. ಇನ್ನೂ ಬೆಳೀತಕ್ಕಂತ ಹುಮ್ಮಸ್ಸಿದೆ ಆತನಿಗೆ, ವಯಸ್ಸು ಕೂಡ ಇದೆ. ಹಾಗಾಗಿ ಅವನಿಗಾಗಲೇ ನಮ್ಮ ಪಕ್ಷದ ಏನು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ. ಅವನಿಗೆ ಅಧ್ಯಕ್ಷ ಆಗುವಂತ ಯೋಗ್ಯತೆ ಕೂಡ ಇದೆ. ನಮ್ಮಲ್ಲಿ ಒಂದು ಇಬ್ರು ಮಾರು ಕ್ಯಾಂಡಿಡೇಟ್ ಗಳಿದ್ದಾರೆ ಅಧ್ಯಕ್ಷ ಆಗುವಂತವ್ರು, ಅದರಲ್ಲಿ ಇವನೂ ಒಬ್ಬ ಇದ್ದಾನೆ. ಹಾಗಾಗಿ ಆ ತಾಯಿ ಚಾಮುಂಡೇಶ್ ಅವನಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಮತ್ತು ಆಯುರ ಆರೋಗ್ಯವನ್ನು ಕೊಡ್ಲಿ ಅಂತೇಳಿ, ಮತ್ತೆ ಭಗವಂತ ಎಲ್ಲ ರೀತಿಯಲ್ಲಿ ಅವನಿಗೆ ಯಶಸ್ಸನ್ನು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಬಯಸ್ತೇನೆ. ಅವತ್ತಿನ ಸ್ಥಿತಿಗತಿಗಳು ಏನೇನಾಗ್ತವೆ ಎಲ್ಲ ನೋಡ್ಕೋಬೇಕಲ್ಲಪ್ಪ, ರಿಸರ್ವೇಶನ್ಸ್ ಯಾವ ರೀತಿ ಬರ್ತದೆ ಅವೆಲ್ಲ ನೋಡ್ಕೋಬೇಕಲ್ಲ. ಅಭ್ಯರ್ಥಿಗಳು ನಮ್ಮಲ್ಲೂ ಇದ್ದಾರೆ, ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಲ್ಲಿ ಏನಿಲ್ಲ, ನಮ್ಮಲ್ಲೂ ಇದ್ದಾರೆ. ಅಭ್ಯರ್ಥಿಗಳನ್ನ ಆಯಾ ಮೀಸಲಾತಿಗೆ ಅನುಗುಣವಾಗಿ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅಂತ ಸಂದರ್ಭ ಒದಕ್ ಬಂದ್ರೆ ಅವನು ಒಬ್ಬ ಇಂಪಾರ್ಟೆಂಟ್ ಇದ್ದೇ ಇರ್ತಾನಲ್ವಾ. ಕನ್ಸಿಡರ್ ನನ್ನ ಆತ್ಮೀಯ ಗೆಳೆಯರು ಮತ್ತು ಸಹೋದರ ಸಮಾನರಾದ ಸುರೇಶ್ ಗೌಡರಿಗೆ ಪ್ರಥಮವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತೇನೆ. ಏನು ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗದ ನಾನು ಅಧ್ಯಕ್ಷನಾಗಿ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಗೌಡರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕಾರ್ಮಿಕ ವಿಭಾಗದಿಂದ ಅವರಿಗೆ ಅಭಿನಂದನೆಗಳು ಮತ್ತು ಸಲ್ಲಿಸ್ತೀನಿ. ಎಲ್ಲಾ ಪಕ್ಷದಿಂದ ಬಂದು ಶುಭಾಶಯ ಕೊಡೋದ್ರ ಬೆಳಿಗ್ಗೆ ಏನ್ ಹೇಳಕ್ಕೆ ನಾವು ಏನೇ ಕೋಟಿ ಸಂಪಾದನೆ ಮಾಡಿದ್ರು ಇಂತ ನಮ್ಮ ಸ್ನೇಹಿತರುಗಳು, ನಮ್ಮ ಕ್ಷೇತ್ರದ ಜನತೆ ಮತ್ತೆ ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಎಂದೆಂದಿಗೂ ನಾನು ಚಿರಋಣಿಯಾಗಿ ಇರ್ತೀನಿ. ಮತ್ತೆ ನನ್ನ ಸಮಾರಂಭಕ್ಕೆ ಎಲ್ಲ ಬಂದಂತ ನಮ್ಮ ವಾರ್ಡ್ ಅಧ್ಯಕ್ಷರುಗಳಿಗೆ ಆಗ್ಲಿ, ನಮ್ಮ ಯೂತ್ ಅಧ್ಯಕ್ಷರುಗಳಿಗೆ ಆಗ್ಲಿ, ಎಲ್ಲರಿಗೂ ನಾನು ಚಿರಋಣಿಯಾಗಿ ಇರ್ತೀನಿ. ಅವರ ಆಜ್ಞೆಯಂತೆ ನಾನು ನಮ್ಮ ಪಕ್ಷಕ್ಕೆ ಏನು ಇಷ್ಟವಾಗಿ ನಾನು ಏನು ಮಾಡಬೇಕು, ಏನ್ ಕಾರ್ಯವನ್ನ ರೂಪಿಸಬೇಕು, ಅವರ ಜೊತೆಗೂಡಿ ನಾವೆಲ್ಲ ಸೇರ್ಕೊಂಡು ನಾವು ಜೆಡಿಎಸ್ ಪಕ್ಷನ ಉತ್ತುಂಗ ಶಿಖರಕ್ಕೆ ತರ್ತೀನಿ. ಮತ್ತೆ ಎಲ್ಲ ನಮ್ಮ ಕ್ಷೇತ್ರದ ಜನತೆ ಮತ್ತೆ ಕಾಂಗ್ರೆಸ್ ಇಂದ ಆಗ್ಲಿ ಬಿಜೆಪಿ ಇಂದ ಆಗ್ಲಿ ಎಲ್ಲ ಜನ ನಮ್ಮ ಸ್ನೇಹಿತರು ಇಷ್ಟೊಂದು ಒಗ್ಗಟ್ಟಾಗಿ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಹಾರೈಸಿದ್ದಕ್ಕೆ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ.